ಇನ್ನು ಕರೋನಾ ಬಂದು ಒಕ್ಕರಿಸಿದಾಗಿಂದ ನಮ್ಮ ಸುತ್ತಮುತ್ತ ಸಾಕಷ್ಟು ಬದಲಾವಣೆಗಳನ್ನು ಗಮನಿಸ್ತಾ ಇದ್ದೀವಿ ಅದೇ ರೀತಿ ಕೋಲಾರದಲ್ಲಿ ಬ್ರಿಟಿಷರ ಕಾಲದ ಆಸ್ಪತ್ರೆಯೊಂದು ಮತ್ತೆ ಬಾಗಿಲು ತೆರೆದು ಸೇವೆಗೆ ಸಿದ್ಧ ಆಗ್ತಾ ಇದೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಜಾನ್ ಟೇಲರ್ನಿಂದ ಸ್ಥಾಪನೆಯಾದ ಈ ಆಸ್ಪತ್ರೆ ಈಗ ಕರೋನಾ ಕೇರ್ ಸೆಂಟರ್ ಆಗಿದೆ ಬ್ರಿಟಿಷರು ಸೇರಿದಂತೆ ಕೆಜಿಎಫ್ ನ ಸಾವಿರಾರು ಗಣಿ ಕಾರ್ಮಿಕರು ಇಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಆದರೆ ಎರಡು ಸಾವಿರದ ಒಂದರ ಮಾರ್ಚ್ ನಲ್ಲಿ ಬಿಜಿಎಂಎಲ್ ಸ್ಥಗಿತಗೊಂಡ ಬಳಿಕ ಈ ಆಸ್ಪತ್ರೆ ಕೂಡ ಬಂದ್ ಆಗಿತ್ತು ಎಂಟುನೂರು ಬೆಡ್ಗಳಿರುವ ಸಾಕಷ್ಟು ಸುಸಜ್ಜಿತ ಆಸ್ಪತ್ರೆಯಲ್ಲಿ ಎಪ್ಪತ್ತರ ದಶಕದಲ್ಲೇ ಎಕ್ಸ್ ರೇ ಲ್ಯಾಬ್ ವೆಂಟಿಲೇಟರ್ ವ್ಯವಸ್ಥೆ ಈ ಆಸ್ಪತ್ರೆಯಲ್ಲಿತ್ತು ಇದೀಗ ಕೆಜಿಎಫ್ ನಗರದಲ್ಲಿ ಕರೋನಾ ಹೆಚ್ಚಾಗ್ತಾ ಇರೋ ಕಾರಣ ಬೆಡ್ಗಳ ಕೊರತೆಯನ್ನು ನೀಗಿಸೋಕೆ ಸರ್ಕಾರ ಈ ಆಸ್ಪತ್ರೆಯನ್ನು ಬಳಸಿಕೊಳ್ತಾ ಇದೆ ಕೇಂದ್ರ ಗಣಿ ಇಲಾಖೆ ಸುಪರ್ದಿಯಲ್ಲಿರುವಂತಹ ಕಾರಣ ಆಸ್ಪತ್ರೆ ಬಳಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಲ್ಲಿ ಕೋಲಾರ ಸಂಸದ ಮುನಿಸ್ವಾಮಿ ಮನವಿ ಮಾಡಿದರು ಜೋಶಿ ಅವರ ಸೂಚನೆ ಮೇರೆಗೆ ಆಸ್ಪತ್ರೆಗೆ ಮೂರು ದಿನ ಹಿಂದೆ ಹಿಂದೆಯಷ್ಟೇ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆರೋಗ್ಯ ಇಲಾಖೆಗೆ ಅನುಮತಿ ನೀಡಿದ್ದಾರೆ ಹಾಗಾಗಿ ಇಪ್ಪತ್ತು ವರ್ಷದಿಂದ ಧೂಳು ತುಂಬಿದ ಆಸ್ಪತ್ರೆಗೆ ನೂರಾರು ಸ್ಥಳೀಯ ಯುವಕರು ಸ್ವಯಂ ಸೇವಕರು ಕಾಯಕಲ್ಪ ನೀಡಿದ್ದಾರೆ ಇಂಥ ಇನ್ಫ್ರಾಸ್ಟ್ರಕ್ಚರ್ ಹೊಸದಾಗಿ ಕಟ್ಟೋದಕ್ಕೆ ಒಂದು ಹತ್ತು ವರ್ಷ ಆಗ್ಬೋದು ಈಗ ರೆಡಿಮೇಡ್ ರೆಡಿಮೇಡ್ ಇಟ್ಟಂಗೆ ಸಟೈಲ್ ಇಟ್ಟಂಗೆ ಇದೆ ಇದನ್ನು ಈಗ ಪ ಈಗಿನ ಪರಿಸ್ಥಿತಿಯಲ್ಲಿ ಈ ಕೋವಿಡ್ ಕೇರ್ ಸೆಂಟರ್ಗಾಗಿ ಇದನ್ನು ಪರಿವರ್ಸೋದಕ್ಕೆ ನಾವು ಇವಾಗ ಕ್ಲೀನ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್ಕಾರದ ಲೆವೆಲಲ್ಲಿ ನಡೀತಾ ಇದೆ ಕೇಂದ್ರ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವ್ರ ಮುಖಾಂತರ ಗಣಿ ಇಲಾಖೆ ಅವ್ರಿಗೆ ಸೇರಿದ್ದು ಅವ್ರ ಮುಖಾಂತರವೂ ಮಾ ಆಗ್ತಾಯಿದೆ ಇತ್ತೀಚೆಗೆ ಕೋಲಾರಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಬೆಡ್ಗಳು ಕೊರತೆ ಇದೆ ಅಂತ ಎರಡು ದಿವಸ ಮುಂಚೆ ನಾವು ಸಮ ನಮ್ಮ ಸಂಸ್ಥರಿಗೆ ಫೋ ಫೋನ್ ಮೂಲಕ ತಿಳಿಸಿದ್ವಿ ಕ್ಷಮೆಟ ಒಪ್ಪೊಂಡು ಆಯಿತು ಅದಕ್ಕೆ ಏನು ಸಿದ್ಧತೆ ಮಾಡಬೇಕು ಮಾಡಿ ನಾನು ಕನ್ಸರ್ಟ್ ಅಥಾರಿಟೀಸ್ಗೆ ಹೇಳ್ತೀನಿ ಅಂತ ಡಿ ಸಿ ಅವ್ರಿಗೂ ಅಲ್ಲಿ ಡಿಪಾರ್ಟ್ಮೆಂಟ್ ಅಂತ ಸೂಚನೆ ಬಂದ ಮೇರೆಗೆ ನೂರಾರು ಕಾರ್ಯಕರ್ತರು ಬಂದು ವಾಲಂಟಿಯರ್ ಕೆಲಸ ಮಾಡ್ತಾ ಇದ್ದಾರೆ ಎರಡು ಮೂರು ದಿವಸದಲ್ಲಿ ಕ್ಲಿನಿಕಲ್ ಸಾಮಗ್ರಿ ಹೋಗುತ್ತೆ ಇನ್ನೇನು ಮೈನರ್ ಎಲೆಕ್ಟ್ರಿಕಲ್ ಆಗ್ಲಿ ಪ್ಲಂಬಿಂಗ್ ಆಗಲಿ ವೈಟ್ ವಾಶ್ ಎಲ್ಲ ಆಗ್ಬಿಟ್ರೆ ನಮ್ಗೆ ಒಂದು ಹತ್ತು ದಿವಸದಲ್ಲಿ ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಫಿಫ್ಟಿ ಟು ಹಂಡ್ರೆಡ್ ಕೋವಿಡ್ ಕೇರ್ಗೆ ಈ ಹಾಸ್ಪಿಟಲ್ ರೆಡಿ ಆಗುತ್ತೆ ಅಂತ ನಾವು ನಂಬ್ತೀವಿ ಸೊ ಇದು ಸದ್ಯ ಕೋಲಾರದಲ್ಲಿ ಬ್ರಿಟಿಷರ ಕಾಲದ ಆಸ್ಪತ್ರೆ ಈಗ ಈ ಕರೋನಾದ ಸಂದರ್ಭದಲ್ಲಿ ಯಾವ ರೀತಿ ಉಪಯೋಗಕ್ಕೆ ಬರ್ತಾ ಇದೆ ಅಂತ ಹಲೊಬ್ರು ಹೇಳ್ತಾ ಇದ್ರು ಕೇಳಿಸ್ಕೊಳ್ತಾ ಇದ್ರಿ ಮತ್ತೆ ಇಂಥದ್ದು ಒಂದು ಆಸ್ಪತ್ರೆ ಈಗ ನಿರ್ಮಾಣ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂದರೆ ಹಲವು ವರ್ಷಗಳನ್ನೇ ತಗೊಳ್ಳುತ್ತೆ ಸುಸಜ್ಜಿತವಾಗಿ ಇಂಥ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅಂದರೆ ಬಟ್ ಈಗಾಗಲೇ ನಮಗೆ ಕಟ್ಟಡ ಇದೆ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಇದೆ ಬಹಳ ಹಿಂದಿನಿಂದಲೇ ಆ ಎಲ್ಲ ಕೆಲಸಗಳು ಇಲ್ಲಿ ನಡೀತಾ ಇತ್ತು ಸದ್ಯಕ್ಕೆ ಅದು ಸ್ಥಗಿತ ಆಗಿತ್ತು ಇದೀಗ ಮತ್ತೆ ಅದು ಚಾಲ್ತಿಗೆ ಬರ್ತಾ ಇದೆ ಬ್ರಿಟಿಷರು ಸೇರಿದಂತೆ ಕೆ ಜಿ ಎಫ್ನ ಸಾವಿರಾರು ಗಣಿ ಕಾರ್ಮಿಕರು ಈ ಹಿಂದೆ ಅಂದರೆ ಸಾವಿರದ ಎಂಟುನೂರ ಎಂಬತ್ತು ಆ ಸಮಯದಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ರು ಬಟ್ ಎರಡು ಸಾವಿರದ ಒಂದರಲ್ಲ ಎರಡು ಸಾವಿರದ ಒಂದರಲ್ಲಿ ಅಲ್ಲಿ ಬಿ ಜಿ ಎಮ್ ಎಲ್ ಸ್ಥಗಿತಗೊಳ್ಳುತ್ತೆ ಅದಾದ ಬಳಿಕ ಈ ಆಸ್ಪತ್ರೆ ಬಾಗಿಲನ್ನು ಕೂಡ ಮುಚ್ಚಲಾಗುತ್ತೆ ಎಂಟುನೂರು ಬೆಡ್ಗಳಿದೆ ಆಸ್ಪತ್ರೆಯಲ್ಲಿ ಅಂದರೆ ಈ ಸಂದರ್ಭದಲ್ಲಿ ಎಂಟುನೂರು ಬೆಡ್ಗಳು ಸಿಗುತ್ತೆ ಅಂತ ಹೇಳಿದ್ರೆ ಅದರ ಮೌಲ್ಯ ಎಷ್ಟು ಅನ್ನೋದು ಸಹಜವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸೊ ಸಾಕಷ್ಟು ಸುಸಜ್ಜಿತ ಆಸ್ಪತ್ರೆ ಇದಾಗಿದೆ ಎಪ್ಪತ್ತರ ದಶಕದಲ್ಲಿ ಇಲ್ಲಿ ಎಕ್ಸ್ರೇ ವ್ಯವಸ್ಥೆ ಇತ್ತು ಇಲ್ಲೇ ಲ್ಯಾಬ್ಗಳು ಕೂಡ ಇತ್ತು ಜೊತೆಗೆ ವೆಂಟಿಲೇಟರ್ಗಳಿತ್ತು ಅಂತ ಹೇಳಿದ್ರೆ ಎಷ್ಟು ಸುಸಜ್ಜಿತವಾಗಿತ್ತು ಈ ಆಸ್ಪತ್ರೆ ಅನ್ನೋದ್ರ ಒಂದು ಕಲ್ಪನೆ ಸಿಗುತ್ತೆ ಎಪ್ಪತ್ತರ ದಶಕದಲ್ಲೇ ವೆಂಟಿಲೇಟರ್ಗಳ ವ್ಯವಸ್ಥೆ ಇತ್ತು ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಸುಸಜ್ಜಿತವಾಗಿರುವಂಥ ಆಸ್ಪತ್ರೆ ಇದು ಅಂತ ಬಾಗಿಲು ಬಂದಾಗಿತ್ತು ಎರಡು ಸಾವಿರದ ಒಂದರಿಂದ ಯಾವುದೇ ರೀತಿಯ ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ಇಲ್ಲಿ ನಡೀತಾ ಇರಲಿಲ್ಲ ಸಂಪೂರ್ಣವಾಗಿ ಅಲ್ಲಿ ವಾತಾವರಣನೇ ಬದಲಾಗಿ ಹೋಗಿತ್ತು ಪಾಳು ಬಿದ್ದಂತಹ ಪರಿಸ್ಥಿತಿ ಇತ್ತು ಧೂಳು ತುಂಬಿಕೊಂಡಿತ್ತು ಬಟ್ ಈಗ ಕೋಲಾರದಲ್ಲಿ ಕೇಸ್ಗಳು ಹೆಚ್ಚಾಗ್ತಾ ಇದೆ ಬೆಡ್ ಗಳ ಅವಶ್ಯಕತೆ ಕೂಡ ಹೆಚ್ಚು ಹೆಚ್ಚು ಕಾಣ ಸಿಗ್ತಾ ಇದೆ ಸೊ ಕೇಂದ್ರ ಗಣಿ ಇಲಾಖೆ ಸುಪರ್ದಿಯಲ್ಲಿತ್ತು ಈ ಕಟ್ಟಡ ಅದಾದ ಬಳಿಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಲ್ಲಿ ಈ ಕೋಲಾರ ಸಂಸದ ಮುನಿಸ್ವಾಮಿ ಅವರು ಮನವಿ ಮಾಡ್ಕೊಳ್ತಾರೆ ಬಳಸ್ಕೊಳ್ಬಹುದಾ ಈ ಪರಿಸ್ಥಿತಿಯಲ್ಲಿ ಇದನ್ನ ಅಂತ ಸೊ ಅನುಮತಿ ಸಿಕ್ಕಿದೆ ಬಳಸ್ಕೊಳ್ತಾ ಇದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ರವಿ ರವಿ ಒಂದು ಉತ್ತಮ ಕೆಲಸ ಅಂತ ಹೇಳಬಹುದು ಅಂದ್ರೆ ಈಗ ಬೆಡ್ಗಳನ್ನ ವ್ಯವಸ್ಥೆ ಮಾಡ್ತೀವಿ ಅಂತ ಬದಲು ಇರೋದನ್ನ ಬಳಕೆ ಮುಂದಾಗಿರೋದು ಎಷ್ಟು ಪ್ರಯೋಜನ ಆಗುತ್ತೆ ನಿಜಕ್ಕೂ ಇದೊಂದು ಐತಿಹಾಸಿಕ ನಿಲುವು ಅಂತಾನೆ ಹೇಳ್ಬೋದು ವಿಜಯ ವೀರಪ್ಪ ಯಾಕಂದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಕೂಡ ಇದು ಆಸ್ಪತ್ರೆ ಬೀಗ ಹಾಕಿತ್ತು ಅದರಲ್ಲೂ ಸುಸಜ್ಜಿತ ಆಸ್ಪತ್ರೆ ಇದು ಅಂತಾನೆ ಹೇಳ್ಬೋದು ಯಾಕಂದ್ರೆ ವಿಕ್ಟೋರಿಯಾ ಮತ್ತೆ ಬೋರಿಂಗ್ ಆಸ್ಪತ್ರೆಯನ್ನೇ ಹೋಲುವ ರೀತಿಯಲ್ಲಿ ಅಂದಿನ ಕಾಲದಲ್ಲಿ ಅಂದ್ರೆ ಸಾವಿರದ ಎಂಟುನೂರ ಎಂಬತ್ತರ ಇಸ್ವಿಯಲ್ಲಿ ಜಾನ್ ಟೇಲರ್ ಅವರು ನಿರ್ಮಾಣ ಮಾಡಿರ್ತಾರೆ ಈ ಒಂದು ಆಸ್ಪತ್ರೆಯನ್ನ ಇದರಲ್ಲಿ ಸುಸಜ್ಜಿತವಾದ ಆ ಬೆಡ್ಗಳ ವ್ಯವಸ್ಥೆ ಕೂಡ ಈಗಾಗಲೇ ಇರ್ತಕ್ಕಂಥದ್ದು ಅಂದ್ರೆ ಹಳೇದಾಗಿದೆ ಅದನ್ನ ವ್ಯವಸ್ಥಿತವಾಗಿ ಸರಿಪಡಿಸ್ಕೊಂಡ್ರೆ ಒಂದಷ್ಟು ಹೀಗೆ ಸದ್ಯದ ಕಷ್ಟದ ಪರಿಸ್ಥಿತಿಯಲ್ಲಿ ಅದನ್ನ ಸರಿಪಡಿಸ್ಕೊಂಡ್ರೆ ನಿಜಕ್ಕೂ ಒಂದು ರೀತಿಯಲ್ಲಿ ಆ ಎಲ್ಲ ಕೋವಿಡ್ ಸಂಕಷ್ಟದಲ್ಲಿ ಆಸ್ಪತ್ರೆ ಸಾಕಷ್ಟು ಜನರಿಗೆ ನೆರವಾಗುತ್ತೆ ಅದರಲ್ಲೂ ಏಳ್ನೂರಿಂದ ಎಂಟುನೂರು ಬೆಡ್ಗಳಷ್ಟು ನೆರವಾಗುವುದು ನಿಜಕ್ಕೂ ಇಂತ ಸಂಕಷ್ಟದ ಸ್ಥಿತಿಯಲ್ಲಿ ಕೋಲಾರದ ಜನರ ಭಾಗ್ಯ ಅಂತಾನೆ ಹೇಳ್ಬೋದಾಗಿದೆ ಈಗಾಗಲೇ ಸಂಪೂರ್ಣ ಸಿದ್ಧ ಆಗಿದೆಯಾ ಅಥವಾ ಇನ್ನು ಕೂಡ ಕೆಲಸಗಳು ನಡೀತಾ ಇದೆಯಾ ಎಂದಿನಿಂದ ಲಭ್ಯ ಆಗುತ್ತೆ ಇದು ಚಿಕಿತ್ಸೆಗೆ ರವಿ ಅಂದ್ರೆ ಕಳೆದ ಮೂರು ದಿನಗಳ ಹಿಂದೆ ಎಷ್ಟೇ ಜಿಲ್ಲಾಧಿಕಾರಿಗಳು ಇರ್ಬೋದು ಸಂಸದ ಮುನಿಸ್ವಾಮಿ ಅವರು ಇರ್ಬೋದು ಮೂರು ಇಬ್ಬರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮೌಖಿಕ ಆದೇಶದಂತೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಆ ಜಿಲ್ಲಾ ಚಿನ್ನದಗಣಿ ಆಸ್ಪತ್ರೆಯನ್ನು ಓಪನ್ ಮಾಡಿ ಈಗಾಗಲೇ ಶುದ್ಧ ಕಾರ್ಯ ಮಾಡ್ತಾ ಇರ್ತಕ್ಕಂಥದ್ದು ವಾಲಂಟಿಯರ್ಸ್ ಏನು ಕಳೆದ ಮೂರು ದಿನಗಳಿಂದ ಕೂಡ ವ್ಯಾಲೆಂಟೈರ್ಸ್ ಇನ್ನೂರ ನೂರ ಐವತ್ತರಿಂದ ಇನ್ನೂರು ಜನ ವ್ಯಾಲೆಂಟೈರ್ಸ್ ಅದರನ್ನ ಶುದ್ಧ ಶುದ್ಧ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು ಇದ್ರ ಜೊತೆ ಜೊತೆಗೆ ಆ ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ಗೆ ಜೊತೆಗೆ ನಗರಸಭೆ ಅಧಿಕಾರಿಗಳು ಶುದ್ಧ ಮಾಡಿ ಉಳಿದಂತೆ ಎಲ್ಲವನ್ನು ರೆಡಿ ಮಾಡೋದಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು ಇನ್ನೊಂದು ವಾರ ಅಥವಾ ಹದ್ನೈದು ದಿನಗಳಲ್ಲಿ ಬಹುತೇಕ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಸದ್ಯಕ್ಕೆ ಅಧಿಕಾರಿಗಳು ನೀಡಿರ್ತಕ್ಕಂಥದ್ದು ಓಕೆ ಥ್ಯಾಂಕ್ ಯು ರವಿ ಮಾಹಿತಿಗಾಗಿ ಸೊ ಎಲ್ಲ ಸಿದ್ಧತೆಗಳಾಗ್ತಾ ಇದೆ ಆದಷ್ಟು ಬೇಗ ಇದು ಕೋವಿಡ್ ಸೋಂಕಿತರಿಗೆ ಲಭ್ಯ ಆಗುತ್ತೆ ಅಂತ